ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ ಅದೇನದು ವಿಚಾರ ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಒಂದೆರಡು ದಿನಗಳಲ್ಲಿ ಕರ್ನಾಟಕದಲ್ಲಿ ಮೆಗಾ ಐಟಿ ರೇಡ್ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ನಾಯಕರೇ ಟಾರ್ಗೆಟ್ ಆಗಿದ್ದಾರೆ ಅನ್ನುವಂತ ಬಾಂಬ್ ಸಿಡಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರಂತೆ 1000 ಆಫೀಸರ್ಸ್ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಡಿಸಿದ್ರು ಒಂದು ಹೊಸ ಬಾಂಬ್ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟರು ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಗೆ ಇನ್ನು 10 ದಿನ ಮಾತ್ರ ಬಾಕಿ ಉಳಿದಿದೆ ರಾಜ್ಯದಲ್ಲಿ ಈ ಸಲ ಕಾಂಗ್ರೆಸ್ ಪರವಾಗಿ ವಾತಾವರಣ ಇದೆ ಬಿಜೆಪಿ ಹತಾಶೆಯಿಂದ ವಾಮ ಮಾರ್ಗ ಹಿಡಿಯುವಂತ ಸುದ್ದಿ ತಲುಪಿದೆ ಒಂದೆರಡು ದಿನಗಳಲ್ಲಿ ಕರ್ನಾಟಕದಲ್ಲಿ ಮೆಗಾ ಐಟಿ ರೇಡ್ ನಡೆಯುತ್ತೆ ಅಭ್ಯರ್ಥಿಗಳು ಸಂಬಂಧಿಕರ ಮೇಲೆ ಐಟಿ ದಾಳಿ ಸಾಧ್ಯತೆ ಇದೆ ಕಾರ್ಯಕರ್ತರು ಗೊಂದಲ ಸೃಷ್ಟಿಯಾಗುತ್ತೆ ಒಂದೆರಡು ದಿನಗಳಲ್ಲಿ ದಾಳಿಯ ಮುನ್ಸೂಚನೆ ಸಿಕ್ಕಿದೆ ಅಂತ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಹೇಳಿದ್ದಾರೆ ವಾಮ ಮಾರ್ಗ ಕೈಬಿಟ್ಟು ಸತ್ಯ ಧರ್ಮದ ಮೇಲೆ ಚುನಾವಣೆ ಆಗಬೇಕು 50 ಜನರಲ್ಲಿ ನನ್ನ ಹೆಸರು ಸಹ ಇದೆ ಅಂತ ಮಾಹಿತಿ ಇದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ 3 ಜನರನ್ನ ಟಾರ್ಗೆಟ್ ಮಾಡಿದ್ದಾರೆ 50 ಜನರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನನ್ನ ಹೆಸರು ಕೂಡ ಇದೆ ಅಂತೆ 1000 ಆದಾಯ ತೆರಿಗೆ ಅಧಿಕಾರಿಗಳು ಈಗಾಗಲೇ ರಾಜ್ಯದಲ್ಲಿದ್ದಾರೆ ಐಟಿ ದಾಳಿಯ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸುರ್ಜೇವಾಲ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮಗೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ಸಂಚಲನಕ್ಕೂ ಕೂಡ ಕಾರಣ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ಗಳಿದ್ದಾವೆ ಯಾವ ರೀತಿ ಅನ್ನಭಾಗ್ಯ ಆಗಿತ್ತು ಅದೇ ರೀತಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಒಂದು ಜನಪ್ರಿಯ ಯೋಜನೆಗಳನ್ನು ಜನ ಕಾಯ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಬಿಜೆಪಿಯವರು ಹತಾಶೆ ಆಗಿ ಕರ್ನಾಟಕ ರಾಜ್ಯದಲ್ಲಿ ನನ್ನ ಆದಿಯಾಗಿ ಕೆಲವು ವಾಮ ಮಾರ್ಗಗಳನ್ನ ಹಿಡಿಯುವಂತ ಕೆಲವು ಸುದ್ದಿಗಳು ನಮಗೆ ತಲುಪಿದವೆ ಅದರಲ್ಲೂ ಸುಮಾರು 50 ಅಭ್ಯರ್ಥಿಗಳ ಮೇಲೆ ಅಥವಾ ಅಭ್ಯರ್ಥಿಗಳ ಸಂಬಂಧಿಕರ ಮೇಲೆ ಲೋಕಾಯುಕ್ತರ ದಾಳಿ ಇನ್ಕಮ್ ಟ್ಯಾಕ್ಸ್ ದಾಳಿಯನ್ನ ಮಾಡುವಂತ ಸುದ್ದಿಗಳು ನಮಗೆ ಬಂದಿದ್ದಾವೆ ಯಾಕಂದ್ರೆ ಎಲ್ಲ ಇಲಾಖೆಗಳಲ್ಲಿ ಕಾಂಗ್ರೆಸ್ ಪರವಾಗಿರುವಂತವರು ಮತ್ತು ನಮ್ಮ ವೆಲ್ವಿಷರ್ಗಳು ಇರ್ತಾರೆ ಇಂಥ ಸುದ್ದಿಗಳು ಬಂದಾಗ ಇಲೆಕ್ಷನ್ ಇನ್ನೇನು 10 ದಿನ ಉಳಿದಿದೆ ನಾವು ಯಾವುದೇ ತಪ್ಪನ್ನ ಮಾಡಲ್ಲ ಆದರೆ ಇಂಥ ಸಮಯ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕೆಲವು ಗೊಂದಲಕ್ಕೆ ಕಾರ್ಯಕರ್ತರಾಗಲಿ ಜನರಾಗಲಿ ಗೊಂದಲಕ್ಕೀಡಾಗ್ತಾರೆ ಅದರಲ್ಲಿ ನಾವು ಸಮಯವನ್ನು ವೇಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಒಂದೊಂದು ಮಿನಿಟ್ ಕೂಡ ನಮಗೆ ಬಹಳ ಪ್ರಾಮುಖ್ಯತೆ ಸೊ ಇಂಥ ಒಂದು ವಾಮ ಮಾರ್ಗವನ್ನ ಅವರು ಉಪಯೋಗ ಇನ್ನೊಂದು 1-2 ದಿನದಲ್ಲಿ ಮಾಡುವಂತ ಸುದ್ದಿಗಳು ನಮಗೆ ಬಂದಿದೆ ಕ್ಷಣಗಳಿದ್ದಾವೆ ಯಾವ ರೀತಿ ಅನ್ನಭಾಗ್ಯ ಆಗಿತ್ತು